ಹೊಸ ಬಡಿಗೇರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಶ್ರೀ ಆರ್ಯ ಬಡಿಗೇರ್. ಇವತ್ತು ನಾವು ವ್ಯಾಕರಣ ಇದರ ಕುರಿತು ನೋಡೋಣ. ಮೊದಲನೇದಾಗಿ ಭಾಷೆ. ಭಾಷೆ ಅಂದ್ರೆ ಏನು? ಭಾಷೆ ಅಂದ್ರ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. ಧ್ವನಿ ಸಂಕೇತಗಳನ್ನು ಬಳಸಿಕೊಂಡು ನಮಗೆ ಬೇಕಾದಂಥ ನಮ್ಮ ಭಾವನೆಗಳನ್ನು, ಕಷ್ಟಗಳನ್ನು, ಸುಖಗಳನ್ನು ವ್ಯಕ್ತಪಡಿಸುವಂಥ ಒಂದು ಮಾಧ್ಯಮ. ಈ ಭಾಷೆಯ ಕುರಿತು ವಿವರಣಾತ್ಮಕವಾದಂಥ ಒಂದು ವಿಷಯವನ್ನು ವಿಡಿಯೋ ತುಣುಕಿನ ಮೂಲಕ ತಮಗೆ ಬಿತ್ತರಿಸುತ್ತೇನೆ. ಈ ಭಾಷೆ ಆದಮೇಲೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದಂಥದ್ದು ಲಿಪಿ. ಲಿಪಿ ಅಂದ್ರೆ ಒಂದು ಸಂಕೇತ ಅಂತ. ಸಂಕೇತ ಅಂತಂದ್ರೆ ಹೆಂಗ? ಲಿಪಿಗೆ ನಾವು ಅಕ್ಷರ ಅಂತಂದ್ ಕರಿತೀವಿ. ಆ ಸಂಕೇತವನ್ನು ನಾವು ಹೆಂಗೆ ಹೇಳ್ಬೋದು ಅಂತಂದ್ರೆ, ನೀವು ಬೈಕ್ ಮೇಲೆ ಹೋಗ್ತಿರ್ತೀರಿ, ಹೋಗುವಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಯಾರೋ ಒಬ್ಬರು ಅಥವಾ ಅಲ್ಲಿ ಒಂದು ಬೋರ್ಡನ್ನೇ ನಿಲ್ಲಿಸಿರ್ತಾರೋ ಏನು ಅಂತಂದ್ರೆ, ಮುಂದೆ ರೋಡ್ ಕ್ರಾಸ್ ಐತಿ, ಮುಂದೆ ರೋಡ್ ಕ್ರಾಸ್ ಐತಿ ಅನ್ನುವಂಥ ಒಂದು ಸಂಕೇತವನ್ನು ಅಥವಾ ಸಿಗ್ನಲ್ ಅನ್ನು ಹಚ್ಚಿರ್ತಾರೆ, ಸೂಚನಾ ಫಲಕವನ್ನು ಹಚ್ಚಿರ್ತಾರೆ. ಅಲ್ಲಿ ನಮಗೆ ಯಾರು ಮುಂದೆ ಕ್ರಾಸ್ ಐತಿ ಸಾವ್ಕಾಸ್ ಹೋಗ್ರಿ, ಮುಂದೆ ಕ್ರಾಸ್ ಐತಿ ಸಾವ್ಕಾಸ್ ಹೋಗ್ರಿ ಅಂತ ತಿಳ್ಕೊಂಡು ಯಾರೂ ಹೇಳಂಗಿಲ್ಲ. ಅಲ್ಲಿರುವಂಥ ಸಿಗ್ನಲ್, ಅಲ್ಲಿರುವಂಥ ಒಂದು ಸೂಚನಾ ಫಲಕವನ್ನು ನೋಡಿ ನಾವು ತಿಳ್ಕೋತೀವಿ. ಆ ಸೂಚನಾ ಫಲಕ ನಮಗೆ ಜಸ್ಟ್ ಅಲ್ಲಿರುವಂಥ ಒಂದು ಸಿಗ್ನಲ್, ಅದು ನಮಗೇನು ಹೇಳ್ತೈತಿ ಅಂತಂದ್ರೆ, ಮುಂದೆ ರೋಡ್ ಕ್ರಾಸ್ ಐತಿ ಸಾವ್ಕಾಸ್ ಹೋಗಬೇಕು ಅನ್ನುವಂಥ ಒಂದು ಸಂಕೇತವನ್ನು ನಮಗೆ ತೋರಿಸ್ತೈತಿ, ನಮಗೆ ಚಿಹ್ನೆಯನ್ನು ತೋರಿಸ್ತೈತಿ. ಆ ರೀತಿಯಲ್ಲಿ ಲಿಪಿ ಅಂತಂದ್ರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವಂತಹ ಒಂದು ಸಂಕೇತ ಅಕ್ಷರಗಳು ಇಲ್ಲಿ ಲಿಪಿ ಅನ್ನಿಸ್ಕೊಳ್ತೈತಿ. ನಂತರ ನಾವು ತಿಳ್ಕೊಳ್ಬೇಕಾದಂಥದ್ದು ಯಾವುದು ಅಂತಂದ್ರೆ ವ್ಯಾಕರಣ. ವ್ಯಾಕರಣ ಎಂದರೇನು ಎನ್ನುವುದರ ಕುರಿತು ನಾವು ವ್ಯಾಕರಣ ಒಂದು ಶಬ್ದಶಾಸ್ತ್ರ. ಶಬ್ದಗಳನ್ನು ಸಂಸ್ಕರಣ ಮಾಡಿ ಬೋಧಿಸಿ ಶಬ್ದಗಳ ಅರ್ಥ ನಿರ್ಣಯ ಮಾಡಿ ನಿಷ್ಪತ್ತಿ ಹೇಳಿ ಅದರ ಪ್ರಯೋಗ ಸಾಧುತ್ವ ಬೋಧಕ ಶಾಸ್ತ್ರವಾಗಿದೆ. ಅಂದರೆ ವ್ಯಾಕರಣ ಒಂದು ಶಬ್ದಶಾಸ್ತ್ರ. ಶಬ್ದಗಳನ್ನು ಸಂಸ್ಕರಣ ಮಾಡಿ ಬೋಧಿಸಿ ಆ ಒಂದು ಶಬ್ದಗಳ ಅರ್ಥ ನಿರ್ಣಯ ಮಾಡಿ ಆ ಶಬ್ದಗಳ ನಿಷ್ಪತ್ತಿ ಹೇಳಿ ಅದರ ಪ್ರಯೋಗದ ಸಾಧುತ್ವವನ್ನು ಹೇಳುವಂಥ ಬೋಧಕ ಶಾಸ್ತ್ರ. ಆ ಒಂದು ಶಬ್ದಗಳ ಅರ್ಥ, ಶಬ್ದಗಳನ್ನು ಯಾವ ರೀತಿ ಬಳಸಬೇಕು, ಯಾವ ಶಬ್ದದ ಅರ್ಥ ಯಾವ ರೀತಿಯಾಗಿರುತ್ತದೆ, ಆ ಒಂದು ಶಬ್ದದ ನಿಷ್ಪತ್ತಿ, ಈ ಎಲ್ಲವುಗಳ ಒಂದು ಬೋಧಕ ಶಾಸ್ತ್ರ, ತಿಳಿಸಿ ಹೇಳುವ ಶಾಸ್ತ್ರ ಯಾವುದು ಅಂತಂದರೆ ವ್ಯಾಕರಣ. ಶಬ್ದದ ಉತ್ಪತ್ತಿ, ಅದರ ಪ್ರಕೃತಿ ರೂಪ, ಸಾಧಿತ ಸ್ವರೂಪ, ನಂತರದ ಪ್ರತ್ಯಯ ಸಹಯೋಗ, ಪರಿಪೂರ್ಣ ಸಂಲಗ್ನ, ವಾಕ್ಯ ವೈಭವ, ಅರ್ಥ ಗೌರವ, ಶಬ್ದ ಶುದ್ಧಿ, ಪ್ರಯೋಗ ಪರಿಶುದ್ಧ, ಉಚ್ಚಾರ ಸ್ವಚ್ಛತೆ ಮಾಡಿ ಭಾಷೆಯನ್ನು ಬೆಳೆಸುವ ಒಂದು ಶಾಸ್ತ್ರವೇ ಯಾವುದು ಅಂತಂದರೆ ಒಂದು ಈ ವ್ಯಾಕರಣ. ವ್ಯಾಕರಣ ಅಂತಂದರೆ ಭಾಷೆಯಲ್ಲಾಗುವ ತಪ್ಪುಗಳನ್ನು ತಿದ್ದಿ ಹೇಳುವಂಥ ಒಂದು ಶಾಸ್ತ್ರ, ಅದು ವ್ಯಾಕರಣ. ನೀವೆಲ್ಲರೂ ಮನೆಯೊಳಗೆ ಮಾತಾಡ್ತಿರ್ತೀರಿ, ಮಾಮ ಬಂತು ಮಾಮ ಬಂತು ಅಂತ. ಅದು ಬಂತು ಅಂತಂದಂಗಿಲ್ಲ, ಬಂದನು ಬಂದರು ಅಂತಂದಾಗ್ತದೆ. ಮಾವನು ಬಂದನು ಮಾವನು ಬಂದರು ಆಗಬೇಕು ವಿನಃ ಅಲ್ಲಿ ಮಾಮ ಬತ್ತು ಅಂತಂದು ಆಗಂಗಿಲ್ಲ. ಇಂತಹ ಒಂದು ತಪ್ಪುಗಳನ್ನು ತಿದ್ದಿ ಹೇಳುವಂಥದ್ದು ಯಾವುದಾಗ್ತತಿ ಅಂತಂದರೆ ವ್ಯಾಕರಣ ಆಗ್ತತಿ. ಅವನು ಊರಿಗೆ ಹೋದನು ಆಗಬೇಕು. ಅದನ್ನು ಒಂದು ವೇಳೆ ಅವನು ಊರಿಗೆ ಹೋದಳು ಎಂದರೆ ಅಲ್ಲಿ ವಾಕ್ಯ ತಪ್ಪಾಗಿರುವಂಥದ್ದನ್ನು ತಾವು ಗುರುತಿಸ್ತೀರಿ. ಆ ತಾವು ಗುರುತಿಸಲಿಕ್ಕೆ ಪ್ರಮುಖವಾಗಿ ತಮಗೆ ಆಧಾರ, ತಮಗೆ ಜ್ಞಾನವನ್ನು ನೀಡಿರುವಂಥದ್ದು ಯಾವುದು ಅಂತಂದರೆ ಇದೇ ವ್ಯಾಕರಣ. ಈ ವ್ಯಾಕರಣದ ಕುರಿತು ಕೇಶರಾಜನು ಈ ರೀತಿ ಹೇಳಿದ್ದಾನೆ, ಈ ವ್ಯಾಕರಣದಿಂದ ಪದಶುದ್ಧಿ, ಪದ ಸಿದ್ಧಿಯಿಂದ ಅರ್ಥಜ್ಞಾನ, ಅರ್ಥಜ್ಞಾನದಿಂದ ತತ್ವಜ್ಞಾನ, ಆ ಒಂದು ತತ್ವಜ್ಞಾನದಿಂದ ಮುಕ್ತಿ, ತತ್ವಜ್ಞಾನದಿಂದ ಮುಕ್ತಿ,
ಈ ಒಂದು ವ್ಯಾಕರಣದಿಂದ ವಿದ್ವಾಂಸರಿಗೆ ಫಲ ದೊರೆಯುತ್ತದೆ ಎಂದು ಶಬ್ದಮಣಿ ದರ್ಪಣಕಾರ ಕೇಶಿರಾಜನು ತನ್ನ 10ನೇ ಕೇಶಿರಾಜ ವ್ಯಾಕರಣ ಪರಂಪರೆ ವ್ಯಾಕರಣ ಕೃತಿಗಳ ಒಂದು ಪರಂಪರೆ ಹೇಗಿದೆ ನಮ್ಮ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಎಂಬುದನ್ನು ಈ ರೀತಿ ನೋಡಬಹುದು. ಇದನ್ನು ವ್ಯಾಕರಣ ಪರಂಪರೆಯನ್ನು ಸಂಕ್ಷಿಪ್ತವಾಗಿ ನೋಡಿದ್ದಾದರೆ ನಾವು ಕ್ರಿಸ್ತ ಶಕ 850 ಶ್ರೀ ವಿಜಯನ್ ರಚಿಸಿದಂಥ ಒಂದು ಕವಿರಾಜ ಮಾರ್ಗ ಗ್ರಂಥ, ಕನ್ನಡದ ಮೊದಲ ಅಲಂಕಾರಿಕ ಗ್ರಂಥ. ಈ ಒಂದು ಗ್ರಂಥ ರಚಿಸಲು ಆತ ದಂಡಿ ಮತ್ತು ಬಾಮಹರನ್ನು ಅನುಸರಿಸಿರುವಂಥದ್ದನ್ನು ನಾವು ಕಾಣುತ್ತೇವೆ. ನಂತರ ಕ್ರಿಸ್ತ ಶಕ 1050 ಎರಡನೇ ನಾಗವರ್ಮ ರಚಿಸಿದಂಥ ಶಬ್ದ ಸ್ಮೃತಿ, ಕರ್ನಾಟಕ ಭಾಷಾಭೂಷಣ ಎಂಬ ಎರಡು ಕೃತಿಗಳನ್ನು ನಾವು ಕಾಣುತ್ತೇವೆ. ಈ ಶಬ್ದ ಸ್ಮೃತಿಯ ಒಂದು ವಿಶೇಷತೆ ಏನು ಅಂತಂದರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅನ್ನುವಷ್ಟರ ಮಟ್ಟಿಗೆ ಅದು ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡಿದೆ. ನಂತರ ಬಂದಂತಹ ಜನ್ನ ತನ್ನ ಅನಂತನಾಥ ಪುರಾಣದೊಳಗೆ ಒಂದು ಮಾತನ್ನು ಹೇಳ್ತಾನು, ರನ್ನಂ ವೈಯಾಕರಣಂ ಜನ್ನಂ ಮೇನ್ ಕವಿಗಳೊಳಗೆ ವೈಯಾಕರಣಂ ಅಂತ ಹೇಳಿದ್ರಿಂದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಕೃತಿಗಳನ್ನು ರಚಿಸಿರಬಹುದೆಂದು ಊಹಿಸಲಾಗಿದೆ. ಈ ಕೃತಿಗಳು ನಮಗೆ ಇವರ ಕೃತಿಗಳು ನಮಗೆ ಉಪಲಬ್ಧವಿಲ್ಲ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಕೃತಿಗಳು ನಮಗೆ ಉಪಲಬ್ಧವಿಲ್ಲ. ಹಾಗಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಕೃತಿಗಳು ಇವರು ರಚಿಸಿರಬಹುದು ಅನ್ನುವಂತ ಒಂದು ಊಹೆ ಇದೆ. ನಂತರ ಎರಡನೇ ನಾಗವರ್ಮನ, ಇವತ್ತು ನಾವು ವ್ಯಾಕರಣ ಇದರ ಕುರಿತು ನೋಡೋಣ. ನಂತರ 19ನೇ ಶತಮಾನದಲ್ಲಿ ಶಬ್ದಮಣಿ ದರ್ಪಣಂ ಸಂಪಾದಿಸಿದ ಒಂದು ಕೀರ್ತಿ ಕಿಟಲರಿಗೆ ಸಲ್ಲುತ್ತದೆ. ಕಿಟಲರು ಕನ್ನಡ ವ್ಯಾಕರಣ ಸೂತ್ರಗಳು ಮತ್ತು ಸಂಕ್ಷೇಪ ವ್ಯಾಕರಣ ಸೂತ್ರಗಳು ಎಂಬ ಎರಡು ಕೃತಿಗಳನ್ನು ಶಬ್ದಮಣಿ ದರ್ಪಣದ ಮಾದರಿಯೊಳಗೆ ರಚಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ ಕ್ರಿಸ್ತ ಶಕ 1903 ಕಿಟಲರು ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ನಂತರ 1914 ಹೆರಾಲ್ಡ್ ಸ್ಪೆನ್ಸರು ಕೆನ್ರೀಸ್ ಗ್ರಾಮರ್ ಅನ್ನುವಂಥ ಒಂದು ಗ್ರಂಥವನ್ನು ರಚನೆ ಮಾಡ್ತಾರು. 1930 ಮೈಸೂರು ಬಿ ಮಲ್ಲಪ್ಪ ಅನ್ನುವಂಥವರು ಶಬ್ದಾದರ್ಶ ಅನ್ನುವಂಥ ಒಂದು ವ್ಯಾಕರಣ ಕೃತಿಯನ್ನು ರಚನೆ ಮಾಡಿದರು. ನಂತರ 1949 ಮೈಸೂರಿನ ಎನ್ ನರಸಿಂಹಯ್ಯನವರು ಕನ್ನಡ ಪ್ರಥಮ ವ್ಯಾಕರಣ ಎಂಬ ವ್ಯಾಕರಣ ಕೃತಿಯನ್ನು ರಚಿಸಿದರು. 1956 ತೀನಂ ಶ್ರೀಕಂಠಯ್ಯನವರು ಕನ್ನಡ ಮಧ್ಯಮ ವ್ಯಾಕರಣ ಅನ್ನುವಂಥ ಒಂದು ಕೃತಿಯನ್ನು ಹೊರತಂದರು. ನಂತರ ಎನ್ ರಂಗನಾಥ ಶರ್ಮಾ ಹೊಸಗನ್ನಡ ವ್ಯಾಕರಣ. 1979 ಎಂ ವಿ ಸೀತಾರಾಮಯ್ಯನವರು ಪ್ರಾಚೀನ ಕನ್ನಡ ವ್ಯಾಕರಣಗಳು ಅನ್ನುವಂಥ ಒಂದು ಕೃತಿಯನ್ನು ಹೊರತಂದರು. ಮೊದಲನೇದಾಗಿ ನಮಗೆ ಮೊದಲ ಉಪಲಬ್ಧ ಕೃತಿ ಯಾವುದು ಎಂದರೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ. ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗನ ಆಸ್ಥಾನ ಕವಿಯಾದಂಥ ಶ್ರೀ ವಿಜಯನು
ಬರೆದಂತಹ ಕೃತಿ ಕವಿರಾಜ ಮಾರ್ಗ. ಇದು ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಕೃತಿ, ಅಲಂಕಾರಿಕ ಕೃತಿ, ನಮಗೆ ಉಪಲಬ್ಧವಾದಂತಹ ಕೃತಿಯೊಳಗ ಇದು ಮೊದಲನೆಯದು. ಈ ಕೃತಿಯನ್ನು ರಚಿಸಬೇಕಾದ್ರೆ ಕವಿರಾಜ ಮಾರ್ಗನು ದಂಡಿಯ ಕಾವ್ಯಾದರ್ಶ ಮತ್ತು ಭಾಮಹನ ಕಾವ್ಯಾಲಂಕಾರ ಎಂಬ ಎರಡು ಗ್ರಂಥಗಳನ್ನು ಆಕರವಾಗಿ ಬಳಸಿದ್ದಾನೆ. ದಂಡಿಯ ಕಾವ್ಯಾದರ್ಶ ಮತ್ತು ಭಾಮಹನ ಕಾವ್ಯಾಲಂಕಾರ ಈ ಕೃತಿಗಳನ್ನು ಕವಿರಾಜ ಮಾರ್ಗಕಾರ ಶ್ರೀ ವಿಜಯನು ಆಕರ ಗ್ರಂಥಗಳಾಗಿ ಬಳಸಿದ್ದಾನೆ. ಈ ಒಂದು ಕೃತಿಯೊಳಗ ಒಟ್ಟು 536 ಪದ್ಯಗಳಿವೆ. ಇವುಗಳೊಳಗ 45 ಪದ್ಯಗಳನ್ನು ಭಾಮಹನ ಕಾವ್ಯಾಲಂಕಾರದಿಂದ ಆಯ್ದುಕೊಂಡನ. 230 ಪದ್ಯಗಳನ್ನು ದಂಡಿಯ ಕಾವ್ಯಾದರ್ಶದಿಂದ ಆಕರಗಳಾಗಿವೆ. ಅಂದರೆ ದಂಡಿಯ ಕಾವ್ಯಾದರ್ಶದಿಂದ ಆ ಒಂದು ಪದ್ಯಗಳನ್ನು ಈತ ತೆಗೆದುಕೊಂಡಿದ್ದಾನೆ. ಅಂದರೆ ಇರುವಂತಹ ಒಟ್ಟು 536 ಪದ್ಯಗಳು, ಅವುಗಳೊಳಗ 45 ಪದ್ಯಗಳು ಭಾಮಹನ ಕೃತಿಯಿಂದ, 230 ಪದ್ಯಗಳನ್ನು ದಂಡಿಯ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಇನ್ನು ಉಳಿದಂತಹ 261 ಪದ್ಯಗಳು ಕವಿರಾಜ ಮಾರ್ಗಕಾರನ ಸ್ವರಚನೆಗಳಾಗಿವೆ. ಇಲ್ಲಿ ಸಂಸ್ಕೃತದಲ್ಲಿರುವಂತಹ ಗೌಡಿ, ವೈದರ್ಭಿ, ಪಾಂಚಾಲಿ, ಲಾಟೀಯ ರೀತಿಯ ಭೇದಗಳಿವೆ. ಅದೇ ರೀತಿ ಕನ್ನಡದಲ್ಲಿ ಮಾರ್ಗ, ದೇಸಿ ಮತ್ತು ಅವೆರಡೂ ಒಡಂಬಡಿಕೆ, ಈ ರೀತಿಯ ಸಿದ್ಧಾಂತದ ಉಗಮವನ್ನು ನಾವು ಕವಿರಾಜ ಮಾರ್ಗದಲ್ಲಿ ಕಾಣುತ್ತೇವೆ. ಕವಿರಾಜ ಮಾರ್ಗದಲ್ಲಿ ಇರುವಂತಹ 219 231 ಪದ್ಯಗಳು ಆತನ ಆಶ್ರಯದಾತ ನೃಪತುಂಗನ ಸಭಾಸದನದ ಕವಿಗಳನ್ನು ಉಜ್ವಲವಾಗಿ ವರ್ಣಿಸುವಂತಹ ಒಂದು ಪದ್ಯದ ಕೃತಿಯ ಭಾಗವಾಗಿವೆ. 1 ಮತ್ತು 2 ಪರಿಚ್ಛೇದಗಳಲ್ಲಿ ಸಾಂದರ್ಭಿಕವಾಗಿ ಕೆಲ ವ್ಯಾಕರಣ ದೋಷಗಳು ನಿರೂಪಿತವಾಗಿವೆ. ಅಂದರೆ ಇಲ್ಲಿ 1 ರಿಂದ 35 ಪದ್ಯಗಳವರೆಗೆ ಕವಿ ಕಾವ್ಯ ಚಿಂತನೆ, ಬೇದಂಡೆ, ಚತ್ತಾನಗಳೆಂಬ ಕಾವ್ಯ ಪ್ರಕಾರಗಳ ವಿವರಣೆಯನ್ನು ನಾವು ಕಾಣುತ್ತೇವೆ 1 ರಿಂದ 35 ಪದ್ಯಗಳವರೆಗಿನ. ನಂತರ 3ನೇ ಪರಿಚ್ಛೇದದ 210-218 ಪದ್ಯಗಳು ಮಹಾಕಾವ್ಯದ ಲಕ್ಷಣದ ಕುರಿತು ನಿರೂಪಣೆಯನ್ನು ನೀಡುತ್ತವೆ. 210-218 ಪದ್ಯಗಳು ಮಹಾಕಾವ್ಯದ ಲಕ್ಷಣದ ಕುರಿತ ನಿರೂಪಣೆಯನ್ನು ಹೇಳ್ತಾವ. ಅಲ್ಲದೆ ಅದರ ಜೊತೆಗೆ 13 ವೃತ್ತಗಳ ಪ್ರಮಾಣದಲ್ಲಿ ನೃಪತುಂಗನ ಸಭಾಸದನದ ಕವಿಯಗಳ ವರ್ಣನೆ ಬಂದು ಅದರ ಜೊತೆಗೆ ಇಲ್ಲಿ ಪ್ರಾಸದ ವಿಚಾರ ಬರುತ್ತದೆ. 13 ವೃತ್ತಗಳ ಪ್ರಮಾಣದಲ್ಲಿ ನೃಪತುಂಗನ ಸಭಾಸದನದ ಕವಿಯ ವರ್ಣನೆ ಬಂದು ಅದರ ಜೊತೆಗೆ ಪ್ರಾಸದ ಒಂದು ವಿಚಾರವು ಕೂಡ ಈ ಒಂದು ಭಾಗದಲ್ಲಿ, ಈ ಒಂದು ಪರಿಚ್ಛೇದದಲ್ಲಿ ಬರುತ್ತದೆ. ಅಲ್ಲದೆ ಅರಿಸಮಾಸ ಪರಿಭಾಷೆ ಇಲ್ಲಿ ಬಳಕೆಯಾಗಿಲ್ಲ. ಸಮಸಂಸ್ಕೃತ ಪರಿಭಾಷೆ ಬಳಸಿದವರಲ್ಲಿ ಕವಿರಾಜ ಮಾರ್ಗಕಾರ ಮೊದಲಿಗನು. ಸಂಧಿ, ಶ್ರುತಿ ಕಷ್ಟ, ಶ್ರುತಿ ದುಷ್ಟ, ವಿಸಂಧಿ, ವಿರೂಪ ಸಂಧಿಗಳಂತಹ ದೋಷಗಳ ಒಂದು ವಿವರಣೆಯನ್ನು ನಾವು ಈ ಕೃತಿಯಲ್ಲಿ ಕಾಣುತ್ತೇವೆ. ಕಾರಕಾದಿ ದೋಷ, ವಿಭಕ್ತಿ ಮತ್ತು ಕಾರಕಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. 7 ವಿಭಕ್ತಿಗಳನ್ನು ಉದಾಹರಣೆ ಸಹಿತವಾಗಿ ಕವಿರಾಜ ಮಾರ್ಗಕಾರ ನಿರೂಪಿಸಿದ್ದಾನೆ. ಕಾರಕಗಳಲ್ಲಿ ಕರ್ಮ, ಕರಣ ಮೊದಲಾದ 6 ಪ್ರಕಾರಗಳನ್ನು ವಿವರಿಸಲಾಗಿದೆ. ವಚನ ದೋಷ, ಜಾತ್ಯೇಕ ವಚನ, ಸಮುಚ್ಛಯ ದೋಷ, ಅವಧಾರಣೆ, ವಿಶಂಕೆ ಮೊದಲಾದವುಗಳ ವಿವರಣೆಯನ್ನು ನಾವು ಈ ಒಂದು ಕಾವ್ಯದಲ್ಲಿ ಕಾಣುತ್ತೇವೆ. ಕನ್ನಡದಲ್ಲಿ ಏಕವಚನ ಮತ್ತು ಬಹುವಚನಗಳಿವೆ, ದ್ವಿವಚನ ಇಲ್ಲ. 2ನೇ ಪರಿಚ್ಛೇದದಲ್ಲಿ ಇನ್ನೂ ಕೆಲವು ವಿಚಾರಗಳು ಬಂದಿವೆ. ಅವು ಯಾವುವು ಅಂತಂದ್ರೆ ಕ್ರಿಯಾವಿಶೇಷ, ನಿಪಾತ, ಅವ್ಯಯಗಳ ಪ್ರಯೋಗಕ್ಕೆ ಸಂಬಂಧಿಸಿದ ದೋಷಗಳು, ಪುನರುಕ್ತಿ ಹಾಗೂ ಬಹುವಿಶೇಷಣಗಳು, ವಿಶೇಷಣ, ವಿಶೇಷ ಸಮಾಸ ವಿಚಾರ, ಇವಕ್ಕೆ ಸಂಬಂಧಿಸಿದ ವಿವರಗಳನ್ನು ನಾವು ಅಲ್ಲಿ ಕಾಣುತ್ತೇವೆ. ಎಲ್ಲಿ ಅಂತಂದರೆ 2ನೇ ಪರಿಚ್ಛೇದದಲ್ಲಿ.
ಎರಡನೇ ಒಂದು ಕೃತಿ ಯಾವುದು ಅಂತಂದ್ರೆ ಎರಡನೆಯ ನಾಗವರ್ಮ ರಚಿಸಿದಂತ ಶಬ್ದ ಸ್ಮೃತಿ. ಈ ಒಂದು ಕೃತಿಯನ್ನ ನಾಗವರ್ಮ ತನ್ನ ಎಂಟನೆಯ ಒಂದು ಸೂತ್ರದೊಳಗೆ ಹೇಳ್ತಾನ, ಈ ಒಂದು ಕಾವ್ಯವನ್ನ ನಾನು ಜನೋಕ್ತಿ ಕ್ರಮದಿಂದ ರಚಿಸಿದ್ದೇನೆ ಅಂತ. ಜನೋಕ್ತಿ ಕ್ರಮದಿಂ ಅನ್ನುವಂತ ಒಂದು ಮಾತನ್ನು ಬಳಸ್ತಾನ. ಅಂದ್ರ ನಾಗವರ್ಮನು ಆಡು ನುಡಿಯ ಕಡೆಗೆ ಗಮನವನ್ನ ಕೊಟ್ಟಿದ್ದಾನೆ. ಪಂಡಿತ ಪಂಡಿತರಿಗಿಂತನೂ ಆಡು ನುಡಿ ಪಂಡಿತ ಭಾಷೆಗಿಂತನೂ ಆಡು ನುಡಿಯ ಕಡೆಗೆ ಗಮನವನ್ನು ಕೊಟ್ಟು ಈ ಒಂದು ಕೃತಿಯನ್ನು ರಚಿಸಿದ್ದಾನೆ. ಜನಮಂ ತಿಳಿವಂತು ಮಾಡಿ, 439ನೇ ಪದ್ಯ ಇಲ್ಲಿ ಹೇಳ್ತಾನ. ಜನಮಂ ತಿಳಿವಂತು ಮಾಡಿ ಅಂದರೆ ಜನರು ಸಹಿತ ತಿಳಿಯುವಂತೆ ಈ ಒಂದು ಕೃತಿ ರಚನೆ ಮಾಡಿದ್ದಾನೆ. ಇದು ಕೇವಲ ಪಂಡಿತರಿಗಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಸಹಿತ ಈತನ ಒಂದು ಕಾವ್ಯ ತಿಳಿಯುವಂತೆ ಆತ ರಚಿಸಿದ್ದಾನೆ ಎಂದು ಹೇಳಿದ್ದಾನೆ. ಈ ಒಂದು ಶಬ್ದ ಸ್ಮೃತಿಯೊಳಗ 6 ಪ್ರಕರಣಗಳಿವೆ. ಪ್ರಕರಣಗಳು ಅಂತಂದರೆ ಅಧ್ಯಾಯ, 6 ಪ್ರಮುಖ ಪ್ರಕರಣಗಳಿವೆ. ಮೊದಲನೇ ಪ್ರಕರಣದಲ್ಲಿ ನಾವು ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದ ವಿಚಾರಗಳನ್ನು ವಿವರಗಳನ್ನು ಕಾಣುತ್ತೇವೆ. ಎರಡನೆಯ ಒಂದು ಪ್ರಕರಣದಲ್ಲಿ ಲೋಪ, ಆಗಮ, ಆದೇಶ ಸಂಧಿಗಳು, ಸಂಧಿ ಕಾರ್ಯ ನಡೆಯುವಾಗ ಆಗುವ ಬದಲಾವಣೆಗಳು, ಸಂಧಿ ಕಾರ್ಯ ನಡೆಯದ ಸಂದರ್ಭಗಳು ಇವನ್ನು ಸೋಧಾರಣವಾಗಿ ನಾಗವರ್ಮನು ವಿವರಿಸಿದ್ದಾನೆ. ಇನ್ನು ಮೂರನೆಯ ಒಂದು ಪ್ರಕರಣದಲ್ಲಿ ವಿಭಕ್ತಿ, ಸರ್ವನಾಮ, ಲಿಂಗ, ವಚನಾದಿ ವಿವರಗಳನ್ನು ಒಳಗೊಂಡಂತೆ ನಾಮಪದದ ವಿಚಾರಗಳು ಸೋದಾಹರಣವಾಗಿ ವಿಸ್ತಾರವಾಗಿ ಮೂಡಿ ಬಂದಿವೆ. ನಂತರ ನಾಲ್ಕನೆಯದರಲ್ಲಿ ಸಮಾಸ, ಆ ಸಮಾಸದ ಪ್ರಕಾರಗಳು, ಸಮಾಸ ಕಾರ್ಯ ನಡೆಯುವಾಗ ಆಗುವ ಬದಲಾವಣೆಗಳು ಇವುಗಳನ್ನು ಸೋದಾಹರಣವಾಗಿ ನಾಗವರ್ಮ ವಿವರಿಸಿದ್ದಾನೆ. ಐದನೆಯ ಒಂದು ಪ್ರಕರಣದಲ್ಲಿ ತದ್ದಿತದ ವಿಚಾರಗಳು, ಆರನೆಯದರಲ್ಲಿ ಆಖ್ಯಾತ ಪ್ರತ್ಯಯಕ್ಕೆ ಸಂಬಂಧಿಸಿದ ವಿಚಾರಗಳು ವಿಸ್ತಾರವಾಗಿ ಉದಾಹರಣೆಗಳೊಂದಿಗೆ ನಿರೂಪಿತವಾಗಿವೆ. ಈ ಒಂದು ಶಬ್ದ ಸ್ಮೃತಿಯಲ್ಲಿ ಒಟ್ಟಾರೆ 96 ಸೂತ್ರಗಳಲ್ಲಿ ಕನ್ನಡ ವ್ಯಾಕರಣವನ್ನು ಅಡಕ ಮಾಡಲಾಗಿದೆ. ಈ ಸೂತ್ರ ಪದ್ಯಗಳು ಕಂದ ಪದ್ಯಗಳಲ್ಲಿವೆ. ಈ 96 ಸೂತ್ರ ಪದ್ಯಗಳು ಕಂದ ಪದ್ಯಗಳಲ್ಲಿವೆ. ಉದಾಹರಣೆಗಳನ್ನು ಕೊಡುವಾಗ ಸಂದರ್ಭೋಚಿತ ಭಾಗಗಳನ್ನಷ್ಟೇ ಕೊಡಲು ಹೋಗದೆ ಇಡೀ ನುಡಿಯನ್ನು ಇಲ್ಲಿ ಕೊಟ್ಟಿರುವುದು ವೈಶಿಷ್ಟ್ಯವಾಗಿದೆ. ಅಂದರೆ ಉದಾಹರಣೆ ಕೊಡುವಂತಹ ಒಂದು ಸಂದರ್ಭದೊಳಗ ಆ ಸಂದರ್ಭೋಚಿತ ಸಂದರ್ಭದಕ್ಕೆ ತಕ್ಕಂತಹ ಭಾಗಗಳನ್ನು ಅಷ್ಟೇ ಕೊಡಲಾರದೆ ಇಡೀ ಒಂದು ನುಡಿಯನ್ನ ಅಲ್ಲಿ ಉದಾಹರಣೆಯಾಗಿ ಬಳಸಿಕೊಂಡಿದ್ದಾನೆ. ಇದು ಈ ಒಂದು ಕೃತಿಯ ವೈಶಿಷ್ಟ್ಯವಾಗಿವೆ. ಹೀಗೆ ಇಂತಹ ಒಂದು ನುಡಿಗಳು ಇಲ್ಲಿ ಒಟ್ಟು 327 ನುಡಿಗಳಿವೆ ಈ ಒಂದು ಕಾವ್ಯದಲ್ಲಿ. ನಾಗವರ್ಮ ತನ್ನನ್ನು ತಾನು ಅಭಿನವ ಶರ್ವವರ್ಮ ಅಂತ ಕರ್ಕೊಂಡನು. ಹೀಗೆ ಕರ್ಕೊಳ್ಳೋದ್ರಿಂದ ಹಿಂಗೆ ಕರೆದುಕೊಂಡಿರುವುದರಿಂದ ಶರ್ವವರ್ಮನು ರಚಿಸಿದಂಥ ಕಾತಂತ್ರ ವ್ಯಾಕರಣದಿಂದ ಅವನು ಉಪಕೃತನಾಗಿದ್ದಾನು ಅನ್ನುವಂಥದ್ದು ಒಂದು ಸ್ಪಷ್ಟ ಆಗ್ತದೆ. ಇದರ ಜೊತೆಗಿನ ಸಾರಸ್ವತ ವ್ಯಾಕರಣದಿಂದನೂ ಕೂಡ ಇವನು ಉಪಕೃತನಾಗಿದ್ದಾನೆ. ಅಲ್ಲದ ನಾಗವರ್ಮನು ಸೂತ್ರಗಳನ್ನು ನಿರೂಪಿಸುವಂಥ ಒಂದು ಸಂದರ್ಭದೊಳಗ ಪಾಣಿನಿಯ ವ್ಯಾಕರಣ ಪದ್ಧತಿಯನ್ನು ಹಿಡಿಯದೆ ಕಂದ ಪದ್ಯಗಳನ್ನು ಬಳಸಿದಾನ. ಸಮಾನಾಕ್ಷರ, ಸಂಧ್ಯಾಕ್ಷರ, ನಾಮಿಗಳಂತಹ ಸಂಜ್ಞೆಗಳನ್ನು ಬಳಸಿರುವುದು ಇವುಗಳಿಂದ ಇದು ದೃಢಪಡುತ್ತದೆ. ಸಂಸ್ಕೃತದ ಒಂದು ಪ್ರಭಾವ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕನ್ನಡದಲ್ಲಿ ಮಹಾಪ್ರಾಣಗಳಿಲ್ಲವೆಂದು ಹೇಳಲು ಅವನ ಮನಸ್ಸು ಒಪ್ಪುವುದಿಲ್ಲ. ಕನ್ನಡದಲ್ಲಿ ಮಹಾಪ್ರಾಣಗಳು ಅದಾವಂತನಾತ ಒಪ್ಕೊಂಡಂಗೆ ಕಾಣಿಸ್ತದೆ. ಇಲ್ಲ ಅಂತಂದು ಹೇಳಕ್ ಅವನ ಮನಸ್ಸು ಒಪ್ಪಿಲ್ಲ. ಅದಕ್ಕಾಗಿಯೇ ಸಂಖ್ಯೆಗಳನ್ನು ಹೇಳುವಾಗ ಮತ್ತು ಅನುಕರಣ ಶಬ್ದಗಳಲ್ಲಿ ಅವು ಬರುತ್ತವೆ ಎಂದು ಹೇಳುತ್ತಾನೆ. ಹೀಗಿದ್ದು ಕನ್ನಡದ ವೈಶಿಷ್ಟ್ಯಗಳನ್ನು ಅವನು ಕಡೆಗಣಿಸಿಲ್ಲ. ಕನ್ನಡದ ವೈಶಿಷ್ಟ್ಯಗಳನ್ನು ನಾಗವರ್ಮನು ಕಡೆಗಣಿಸಿಲ್ಲ. ಸಂಸ್ಕೃತದ ಪ್ರಭಾವ ಇದ್ದರೂ ಕೂಡ, ಈ ಒಂದು ಕೃತಿಯ ಮೇಲೆ ಸಂಸ್ಕೃತದ ಒಂದು ಪ್ರಭಾವ ಇದ್ದರೂ ಕೂಡ ಕನ್ನಡದ ಒಂದು ವೈಶಿಷ್ಟ್ಯಗಳನ್ನು ಆತ ಕಡೆಗಣಿಸಿಲ್ಲ. ಜಾತ್ಯೇಕ ವಚನ,
ವಿಭಕ್ತಿ ಪಲ್ಲಟಗಳಂತಹ ಕನ್ನಡಕ್ಕೆ ವಿಶಿಷ್ಟವಾದಂಥವುಗಳನ್ನು ಕೂಡ ಆತ ಹೇಳಿದ್ದಾನೆ. ಅವುಗಳ ಬಗ್ಗೆ ಹೇಳಿದ್ದು ಅನಂತರದ ಕೇಶರಾಜನು ಅವುಗಳನ್ನು ಅನುಸರಿಸಿ ಅವುಗಳ ಬಗ್ಗೆ ಹೇಳಿದ್ದಾನೆ. ನಂತರ ಮೂರನೆಯ ಕೃತಿ ಕರ್ನಾಟ ಭಾಷಾಭೂಷಣ, ಇದು ನಾಗವರ್ಮನ ಒಂದು ಕೃತಿ. ಈ ಒಂದು ಕರ್ನಾಟ ಭಾಷಾಭೂಷಣ ಕಾವ್ಯದಲ್ಲಿ ಒಟ್ಟು 269 ಸೂತ್ರಗಳಿದ್ದು, ಈ ಸೂತ್ರಗಳು ಇವಕ್ಕೆ ಸೂತ್ರಕಾರನೇ ಬರೆದ ವೃತ್ತಿಯು ಸಂಸ್ಕೃತದಲ್ಲಿವೆ, ಆದರೆ ಪ್ರಯೋಗಗಳು ಮಾತ್ರ ಕನ್ನಡದವೇ ಆಗಿವೆ. ಈ ಪ್ರಯೋಗಗಳಲ್ಲಿ ಹಲವು ಶಬ್ದ ಸ್ಮೃತಿಯಿಂದ ತೆಗೆದುಕೊಂಡವು. ಸೂತ್ರಗಳು ಪಾಣಿನಿಯ ಅಷ್ಟಾಧ್ಯಾಯಿ ಸೂತ್ರಗಳ ಮಾದರಿಯಲ್ಲಿ ರಚಿತವಾಗಿವೆ. ಕೆಲವು ವೇಳೆ ಅಷ್ಟಾಧ್ಯಾಯಿಯ ಸೂತ್ರಗಳನ್ನೇ ಇಡೀ ಇಡಿಯಾಗಿ ತೆಗೆದುಕೊಂಡು ಬಳಸಿಕೊಂಡಿರುವುದು ಉಂಟು. ಕೆಲವೆಡೆ ಸ್ವಲ್ಪ ಮಾರ್ಪಾಡುಗಳನ್ನು ಕೂಡ ನಾಗವರ್ಮನು ಮಾಡಿ ಅವುಗಳನ್ನು ಬಳಸಿಕೊಂಡಿದ್ದಾನೆ. ಇಲ್ಲಿ ಮೊದಲನೇ ಒಂದು ಪ್ರಕರಣ ಯಾವುದು ಅಂತಂದ್ರೆ, ಸಂಜ್ಞಾ ಪರಿಚ್ಛೇದದಲ್ಲಿ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತಹ ವಿಚಾರಣೆಗಳನ್ನು ನಾವು ನೋಡುತ್ತೇವೆ. ಎರಡನೆಯ ಒಂದು ಪ್ರಕರಣ ಸಂಧಿ ಪ್ರಕರಣ, ಸಂಧಿ ಪರಿಚ್ಛೇದ. ಅಲ್ಲಿ ಕನ್ನಡ ಸಂಧಿಗಳನ್ನ ಮಾತ್ರ ನಾಗವರ್ಮನು ವಿವರಿಸಿದ್ದಾನೆ. ಮೂರನೆಯ ಒಂದು ಪ್ರಕರಣ, ಮೂರನೆಯ ಒಂದು ಪರಿಚ್ಛೇದ ವಿಭಕ್ತಿ ಪರಿಚ್ಛೇದದಲ್ಲಿ ವಿಭಕ್ತಿ ವಿಚಾರ ವಿಸ್ತಾರವಾಗಿ ಮೂಡಿ ಬಂದಿದೆ. ನಾಲ್ಕನೆಯ ಒಂದು ಪರಿಚ್ಛೇದ ಕಾರಕ ಪರಿಚ್ಛೇದದಲ್ಲಿ ಕಾರಕಗಳಿಗೆ ಸಂಬಂಧಿಸಿದಂಥ ವಿವರಣೆಗಳು ಇವೆ. ಐದನೆಯ ಒಂದು ಪರಿಚ್ಛೇದ ವಿಶ್ವದಾದಿ ಪರಿಚ್ಛೇದದಲ್ಲಿ ಸರ್ವನಾಮ, ಲಿಂಗ, ಕನ್ನಡಕ್ಕೆ ಬರುವಾಗ ಸಂಸ್ಕೃತ ಶಬ್ದಗಳಲ್ಲಾಗುವಂಥ ಬದಲಾವಣೆ ಇವೆಲ್ಲವುಗಳನ್ನು ಕುರಿತು ವಿವರಿಸಲಾಗಿದೆ. ಆರನೆಯ ಒಂದು ಪರಿಚ್ಛೇದ ಸಮಾಸ ಪರಿಚ್ಛೇದದಲ್ಲಿ ಸಮಾಸಗಳ ಕುರಿತು ಸವಿವರವಾಗಿ ವಿವರಿಸಲಾಗಿದೆ. ಏಳನೆಯದು ತದ್ಧಿತ ಪರಿಚ್ಛೇದದಲ್ಲಿ ತದ್ಧಿತಗಳ ವಿಚಾರಗಳನ್ನು ನಾವು ಕಾಣುತ್ತೇವೆ. ಎಂಟನೆಯದು ಆಖ್ಯಾತ ಪರಿಚ್ಛೇದ, ಇಲ್ಲಿ ಆಖ್ಯಾತಗಳ ವಿಚಾರವು ವಿಸ್ತಾರವಾಗಿ ಮೂಡಿ ಬಂದಿದೆ. ಒಂಬತ್ತನೆಯದು ಅವ್ಯಯ ಪರಿಚ್ಛೇದ, ಇಲ್ಲಿ ಅವ್ಯಯಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ನಾವು ಕಾಣುತ್ತೇವೆ. ಹತ್ತನೆಯ ಒಂದು ಪರಿಚ್ಛೇದ ನಿಪಾತ ಪರಿಚ್ಛೇದ, ಇಲ್ಲಿ ನಿಪಾತಗಳಿಗೆ ಸಂಬಂಧಿಸಿದ ವಿಚಾರಗಳು ಮೂಡಿ ಬಂದಿವೆ. ಕನ್ನಡ ವ್ಯಾಕರಣದ ವ್ಯವಸ್ಥಿತವಾದ ಅಧ್ಯಯನಕ್ಕೆ ತಳೆಯದೇನು ಹಾಕಿದಂಥವನು ಸದ್ಯದ ಮಟ್ಟಿಗೆ ಯಾರು ಅಂತಂದ್ರೆ ನಾಗವರ್ಮ ಎಂದು ನಾವು ಭಾವಿಸಲಾಗುತ್ತದೆ. ಕರ್ನಾಟಕ ಭಾಷಾಭೂಷಣ ಅನ್ನುವಂಥ ಒಂದು ಕೃತಿ ಅನ್ಯ ಭಾಷೆಗಳ ವ್ಯಾಕರಣ ಕೃತಿಗಳ ಮೇಲೆ ಕೂಡ ಪ್ರಭಾವವನ್ನು ಬೀರಿದೆ. ಅಂದರೆ ಕರ್ನಾಟಕ ಭಾಷಾಭೂಷಣ ಅನ್ನುವಂಥ ಕೃತಿ ಅನ್ಯ ಭಾಷೆಗಳು ಬೇರೆ ಭಾಷೆಗಳ ವ್ಯಾಕರಣ ಕೃತಿಗಳ ಮೇಲೆ ತನ್ನ ಒಂದು ಪ್ರಭಾವವನ್ನು ಬೀರಿದೆ. ಉದಾಹರಣೆಗಾಗಿ ತೆಲುಗಿನ ಕೇತನನ್ನು ರಚಿಸಿದಂಥ ಆಂಧ್ರ ಭಾಷಾ ಭಾಷಣ ಎಂಬ ಕೃತಿ, ಇಲ್ಲಿ ಈ ಹೆಸರನ್ನು ನಾವು ನೋಡಿದರೆ ಈ ಒಂದು ಕರ್ನಾಟಕ ಭಾಷಾಭೂಷಣದ ಒಂದು ಪ್ರಭಾವ ತೆಲುಗಿನ ಕೇತನನ ಮೇಲೆ ಆಗಿರುವಂಥದ್ದು ಕಾಣುತ್ತೇವೆ. ಅದೇ ರೀತಿ ಮಲಯಾಳಂನ ಲೀಲಾ ತಿಲಕ ಅನ್ನುವಂಥ ಒಂದು ಕೃತಿಯ ಮೇಲೆಯೂ ಕೂಡ, ವ್ಯಾಕರಣ ಕೃತಿಯ ಮೇಲೆಯೂ ಕೂಡ ನಾಗವರ್ಮನ ಪ್ರಭಾವ ಇರುವುದನ್ನು ನಾವು ಕಾಣುತ್ತೇವೆ. ಇವೆರಡೂ ನಮಗೆ ನಾಗವರ್ಮನ ಒಂದು ಕರ್ನಾಟಕ ಭಾಷಾಭೂಷಣ ಬೇರೆ ಭಾಷೆಗಳ ಒಂದು ಕೃತಿಗಳ ಮೇಲೆ, ವ್ಯಾಕರಣ ಕೃತಿಗಳ ಮೇಲೆ ಪ್ರಭಾವ ಬೀರೈತಿ ಅನ್ನಲಿಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ಈ ಒಂದು ಪ್ರಭಾವವನ್ನು ಬೀರಿರುವುದನ್ನ ವಿದ್ವಾಂಸರು ಬಹುಮಟ್ಟಿಗೆ ಅವುಗಳನ್ನ ವಿದ್ವಾಂಸರು ಏನ್ ಮಾಡಿದಾರ ಅಂತಂದ್ರೆ ಗುರುತಿಸಿದ್ದಾರೆ. ಕನ್ನಡದ ಕೇಶರಾಜನಂತೂ ಇವನಿಂದ ಬಹಳ ಉಪಕೃತನಾಗಿದ್ದಾನೆ. ಕನ್ನಡದ ಕೇಶರಾಜ ತನ್ನ ಶಬ್ದಮಣಿ ದರ್ಪಣವನ್ನು ಕೃತಿಯನ್ನು ರಚಿಸಬೇಕಾದರೆ ನಾಗವರ್ಮನಿಂದ ಉಪಕೃತನಾಗಿದ್ದಾನೆ. ಆದರ ವಿಷಯಗಳನ್ನು ಮಾತ್ರವೇ ಅಲ್ಲದೆ ಉದಾಹರಣೆಗಳನ್ನು ಕೂಡ ಈ ಒಬ್ಬ ನಾಗವರ್ಮನಿಂದ ಕೇಶರಾಜನು ಸ್ವೀಕರಿಸಿರುವಂಥದ್ದು ನಮಗೆ ಕಂಡುಬರುತ್ತದೆ. ಕೇಶರಾಜನ ಶಬ್ದಮಣಿ ದರ್ಪಣಂ. ಕನ್ನಡ ವ್ಯಾಕರಣ ಕೃತಿಗಳೊಳಗ ಯಾವುದು ಪ್ರಸಿದ್ಧ ಅಂತಂದ್ರೆ ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣ ಗಜಗ, ಗುಣನಂದಿ, ಮನಸಿಜ, ಅಸಗ, ಚಂದ್ರಭಟ್ಟ, ಗುಣವರ್ಮ, ಶ್ರೀ ವಿಜಯ,
ಪೊನ್ನ, ಪಂಪ, ಸುಜನೋತ್ತಂಸ ಮೊದಲಾದ ಪ್ರಸಿದ್ಧ ಕವಿಗಳ ಕಾವ್ಯಗಳಲ್ಲಿ ಬಳಕೆಯಾಗಿರುವ ಭಾಷೆಯನ್ನ ಆಧಾರವಾಗಿಟ್ಟುಕೊಂಡು ಈ ಕೃತಿಯನ್ನ ಕೇಶರಾಜನು ರಚಿಸಿದ್ದಾನೆ. ಇವುಗಳ ಜೊತೆಗೆ ಬೇರೆ ಬೇರೆ ಕವಿಗಳಿಂದಲೂ ಸಹಿತ ಉದಾಹರಣೆ ಪದ್ಯಗಳನ್ನ ಆಯ್ದುಕೊಂಡಿದ್ದಾನೆ, ತನ್ನ ಕೃತಿಯಲ್ಲಿ ಆಯ್ದುಕೊಂಡಿದ್ದಾನೆ. ಕೇಶರಾಜ ನಾಗವರ್ಮನಿಂದ ಹೆಚ್ಚಿಗೆ ಉಪಕೃತನಾಗಿದ್ದರೂ ಸಹಿತ ಅವನ ಹೆಸರನ್ನ ಎಲ್ಲಿಯೂ ತನ್ನ ಒಂದು ಕೃತಿಯೊಳಗ ಬಳಸದಿರುವುದು ಒಂದು ರೀತಿಯಿಂದ ಆಶ್ಚರ್ಯ ಅನಿಸ್ತೈತಿ. ಎಷ್ಟು ಉಪಕೃತನಾಗಿದ್ದಾನ ಅಂತಂದ್ರೆ ಸುಮಾರು 50%ಕ್ಕಿಂತ ಹೆಚ್ಚು ಅಂಶಗಳಲ್ಲಿ ನಾಗವರ್ಮನ ಕೃತಿಗಳನ್ನು ಕೇಶರಾಜನು ಬಳಸಿಕೊಂಡಿದ್ದಾನೆ. ಶಬ್ದ ಸ್ಮೃತಿಯಂತೆಯೇ ಇಲ್ಲಿಯೂ ಕೂಡ ಸೂತ್ರ ಪದ್ಯಗಳು ಯಾವ ರೀತಿ ಎದರಲ್ಲಿದಾವ ಅಂತಂದ್ರೆ ಕಂದ ಪದ್ಯಗಳಲ್ಲಿದಾವ. ಶಬ್ದ ಸ್ಮೃತಿಯಲ್ಲಿರುವಂತೆ ಸೂತ್ರಗಳು ಕಂದ ಪದ್ಯಗಳಲ್ಲಿ ಇವೆ. ಅದಕ್ಕಾಗಿನೇ ಎಂವಿ ಸೀತಾರಾಮಯ್ಯನವರು ಕೇಶರಾಜನನ್ನು ಕನ್ನಡದ ಪಾಣಿನಿ ಎಂದು ಕರೆಯುತ್ತಾರೆ. ಶಬ್ದಮಣಿ ದರ್ಪಣದಲ್ಲಿ ಒಟ್ಟು 343 ಕಂದ ಪದ್ಯಗಳು ಇರುವುದನ್ನು ನಾವು ಕಾಣುತ್ತೇವೆ. ಈ ಶಬ್ದಮಣಿ ದರ್ಪಣದ ಮೊದಲನೇ ಒಂದು ಪ್ರಕರಣ ಯಾವುದು ಅಂತಂದ್ರೆ ಸಂಜ್ಞಾ ಪ್ರಕರಣ. ಆರಂಭದಲ್ಲಿ ಕೇಶರಾಜನು ಕನ್ನಡ ವರ್ಣಮಾಲೆಯ ನಿರೂಪಣೆಯನ್ನ ಮಾಡಿದ್ದಾನೆ. ಮೊದಲಿಗೆ ಈತ ಸಂಸ್ಕೃತ ವರ್ಣಮಾಲೆಯನ್ನು ನಿರೂಪಿಸಿ ನಂತರ ಕನ್ನಡದಲ್ಲಿ ಇಲ್ಲದ ಅಕ್ಷರಗಳನ್ನು ಅವುಗಳಿಂದ ತೆಗೆದು ಕನ್ನಡದಲ್ಲಿ ಮಾತ್ರ ಇರುವಂತಹ ವಿಶೇಷ ಅಕ್ಷರಗಳನ್ನು ಅವುಗಳಿಗೆ ಸೇರಿಸಿ ಶುದ್ಧಗೆಗಳನ್ನು ಹೇಳಿದ್ದಾನೆ. 47 ಶುದ್ಧಗೆಗಳನ್ನು ಹೇಳಿದ್ದಾನೆ. ಶುದ್ಧಗೆಗಳು ಅಂತಂದ್ರೆ ಶುದ್ಧ ಕನ್ನಡದ ವರ್ಣಮಾಲೆಯನ್ನ ಇಲ್ಲಿ ಆತ ರಚಿಸಿದ್ದಾನೆ, ನಿರೂಪಿಸಿದ್ದಾನೆ. ಜೊತೆಗೆ ಅದಕ್ಕೆ ಸಂಬಂಧಿಸಿದ ಇತರ ವಿಷಯ ವಿವರಗಳನ್ನು ಕೂಡ ನೀಡಿದ್ದಾನೆ. ಇದೇ ಪ್ರಕರಣದೊಳಗ ಅಂದ್ರೆ ಸಂಜ್ಞಾ ಪ್ರಕರಣದೊಳಗನ ಕೊನೆಗೆ ವಿವರಿಸುವ ಶಿಥಿಲದ್ವಿತ್ವದ ವಿಚಾರವು ಕೂಡ ಇವನ ಒಂದು ಮತ್ತೊಂದು ವಿಶಿಷ್ಟವಾದಂತ ಕೊಡುಗೆಯಾಗಿದೆ. ಅಂದ್ರೆ ಸಂಜ್ಞಾ ಪ್ರಕರಣದೊಳಗ 47 ಶುದ್ಧಗೆಗಳ ಬಗ್ಗೆ, ಶಿಥಿಲದ್ವಿತ್ವದ ಬಗ್ಗೆ ನಾವು ಕಾಣುತ್ತೇವೆ. ಇನ್ನು ಎರಡನೇ ಪ್ರಕರಣ ಯಾವುದು ಅಂತಂದ್ರೆ ಸಂಧಿ ಪ್ರಕರಣ. ಸಂಧಿ ಪ್ರಕರಣದೊಳಗ ಸಂಧಿಯ ಸ್ವರೂಪ, ಸಂಧಿ ಆಗದ ಸಂದರ್ಭ, ಸಂಧಿ ವಿಕಲ್ಪ, ಸಂಧಿ ಮಾಡಬಾರದ ಪ್ರಸಂಗಗಳು, ಸ್ವರ ಸಂಧಿ, ವ್ಯಂಜನ ಸಂಧಿ, ದ್ವಿತ್ವ ಸಂಧಿ, ಈ ಎಲ್ಲಕ್ಕೂ ಸಂಬಂಧಿಸಿದ ವಿಚಾರಗಳನ್ನ ಈ ಒಂದು ಎರಡನೇ ಪ್ರಕರಣದಲ್ಲಿ ನಾವು ಕಾಣುತ್ತೇವೆ. ಕನ್ನಡದಲ್ಲಿ ಬಳಕೆಯಾಗಿರುವ ಒಂದು ಸಂಸ್ಕೃತ ಸಂಧಿಗಳ ಬಗ್ಗೆ ಮಾತ್ರ ಇಲ್ಲಿ ಆತ ಹೇಳಲು ಹೋಗಿಲ್ಲ. ಮೂರನೆಯ ಒಂದು ಪ್ರಕರಣ ಯಾವುದು ಅಂದರೆ ನಾಮ ಪ್ರಕರಣ. ಲಿಂಗದ ಸ್ವರೂಪ ಮತ್ತು ಪ್ರಕಾರಗಳು, ಸಮಸಂಸ್ಕೃತ ಸಂಸ್ಕೃತ ಶಬ್ದಗಳು, ಕನ್ನಡಕ್ಕೆ ಬರುವಾಗ ಆಗುವ ಬದಲಾವಣೆಗಳು ಇವೆಲ್ಲವನ್ನ ಮೊದಲಿಗೆ ವಿವರಿಸಿದ್ದಾನೆ. ಅನಂತರ ಲಿಂಗದಲ್ಲಿ 9 ಪ್ರಕಾರಗಳು ಇವೆ ಎಂದು ಹೇಳಿ ಅವನ್ನು ವಿವರಿಸಲಾಗಿದೆ. ಕೊನೆಗೆ ಅವುಗಳ ಪೈಕಿ ಕನ್ನಡದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಈ ಮೂರೂ ಮಾತ್ರ ಹೆಚ್ಚಿಗೆ ಬಳಕೆಯಲ್ಲಿವೆ ಎಂದು ಹೇಳಲಾಗಿದೆ. ಇದರ ನಂತರ ವಿಭಕ್ತಿಗಳು, ವಿಭಕ್ತಿ ಪಲ್ಲಟ ಇವಕ್ಕೆ ಸಂಬಂಧಿಸಿದ ವಿವರಗಳನ್ನು ನಾವು ಕಾಣುತ್ತೇವೆ. ವಚನಗಳ ಸಂಬಂಧದಲ್ಲಿ ಏಕವಚನ, ಬಹುವಚನ ಜೊತೆಗೆ ದ್ವಿವಚನವನ್ನ ಸೇರಿಸಿದ್ದಾನೆ. ಅಲ್ಲದೆ ಅದು ಉಚಿತವಾಗಿ ಬರುತ್ತದೆ ಎಂದು ಕೇಶರಾಜನು ಹೇಳಿದ್ದಾನೆ. ಕನ್ನಡದಲ್ಲಿ ಇಲ್ಲದ ದ್ವಿವಚನವನ್ನು ಬಲವಂತದಿಂದ ಕೇಶರಾಜನು ಈ ಒಂದು ಕೃತಿಯಲ್ಲಿ ಸೇರಿಸಿದ್ದಾನೆ. ಇದು ಆತನ ಸಂಸ್ಕೃತ ಭಾಷೆಯ ಸಂಸ್ಕೃತದ ಒಂದು ನಿಷ್ಠೆಗೆ ಇದು ಸಾಕ್ಷಿಯಾಗಿದೆ. ಇದರ ನಂತರ ಏಕತ್ವಕ್ಕೆ ಬಹುತ್ವ ಬರುವ ಸಂದರ್ಭಗಳು, ಜಾತ್ಯೇಕ ವಚನ, ಜಾತಿ ಇಲ್ಲದಲ್ಲೂ ಬಹುತ್ವಕ್ಕೆ ಏಕತ್ವ ಬರುವುದು ಮೊದಲಾದ ವಿಚಾರಗಳ ಕುರಿತು ಕೇಶರಾಜನು ತನ್ನ ಒಂದು ಶಬ್ದಮಣಿ ದರ್ಪಣದ 3ನೆಯ ನಾಮ ಪ್ರಕರಣದಲ್ಲಿ ವಿವರಿಸಿದ್ದಾನೆ. 4ನೆಯ ಒಂದು ಪ್ರಕರಣ ಯಾವುದು ಅಂತಂದ್ರೆ ಸಮಾಸ ಪ್ರಕರಣ. ಈ ಒಂದು ಪ್ರಕರಣದೊಳಗ ಸಮಾಸದ ಸ್ವರೂಪ, ಅವುಗಳ ಪ್ರಕಾರಗಳು, ಗಮಕ ಸಮಾಸ, ಅರಿ ಸಮಾಸ ಮೊದಲಾದವುಗಳ ಕುರಿತು ವಿಸ್ತಾರವಾಗಿ ವಿವೇಚನೆ ಮಾಡಿದ್ದಾನೆ. ಗಮಕ
ಹಾಗೂ ಅರಿಸಮಾಸಗಳಂತೂ ಸಂಸ್ಕೃತದಲ್ಲಿಲ್ಲದ ಕಾರಣ, ಆದರೆ ಕನ್ನಡದಲ್ಲಿ ಮಾತ್ರವೇ ಇರುವ ವಿಶಿಷ್ಟ ರಚನೆಗಳಾಗಿವೆ. ಗಮಕ ಸಮಾಸ ಮತ್ತು ಅರಿಸಮಾಸಗಳು ಸಂಸ್ಕೃತದಲ್ಲಿ ಇಲ್ಲ. ನಂತರದ ಒಂದು ಐದನೆಯ ಪ್ರಕರಣ ಯಾವುದು ಅಂತಂದ್ರೆ ತದ್ಧಿತ ಪ್ರಕರಣದಲ್ಲಿ, ಇದರಲ್ಲಿ ತದ್ಭುತ ವಿಚಾರವನ್ನ ಸವಿಸ್ತಾರವಾಗಿ ಹೇಳಿದ್ದಾನೆ. ನಂತರ ಆರನೇ ಒಂದು ಪ್ರಕರಣ ಆಖ್ಯಾತ ಪ್ರಕರಣದೊಳಗ ಕ್ರಿಯಾ ವಿಭಕ್ತಿಗಳು ಅವುಗಳ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ವಿಸ್ತೃತವಾಗಿ ವಿವೇಚಿಸಿದ್ದಾನೆ. ಏಳನೇ ಪ್ರಕರಣ ಧಾತು ಪ್ರಕರಣ, ಇಲ್ಲಿ ಧಾತುಗಳ ಕುರಿತು ಸುದೀರ್ಘವಾದಂತ ಒಂದು ಪಟ್ಟಿಯನ್ನ ಆತ ನಮಗೆ ಕೊಟ್ಟಿದ್ದಾನೆ. ಎಂಟನೆಯ ಒಂದು ಪ್ರಕರಣ ಅಪಭ್ರಂಶ ಪ್ರಕರಣ, ಇದರಲ್ಲಿ ತದ್ಭವಗಳ ಲಕ್ಷಣಗಳನ್ನ ವಿವರಿಸಿದ್ದಾನೆ. ಕೊನೆಗೆ ತತ್ಸಮಗಳನ್ನು ಕುರಿತು ಆತ ತನ್ನ ಕೃತಿಯಲ್ಲಿ ಹೇಳಿದ್ದಾನೆ. ನಂತರ ಅವ್ಯಯ ಪ್ರಕರಣ, ಇಲ್ಲಿ ಅವ್ಯಯಗಳು ಮತ್ತು ಅವುಗಳ ಬಳಕೆಯ ವಿವರಗಳನ್ನ ಆತ ತಿಳಿಸಿದ್ದಾನೆ. ಪ್ರಯೋಗ ಸಾರವೆಂಬ ಶಬ್ದಾರ್ಥ ನಿರ್ಣಯ ಪ್ರಕರಣ, ಇಲ್ಲಿ 233 ಶಬ್ದಗಳಿಗೆ ಅರ್ಥವನ್ನ ನೀಡಿದ್ದು, ಇದು ಕೋಶಕ್ಕೆ ಸೇರುವ ಒಂದು ಭಾಗವಾಗಿದೆಯೇ ಹೊರತು ವ್ಯಾಕರಣಕ್ಕೆ ಅಲ್ಲ. ಅಂದ್ರೆ ಪ್ರಯೋಗ ಸಾರ ಎಂಬ ಪ್ರಕರಣ, ಈ ಒಂದು ಪ್ರಕರಣ ಶಬ್ದಾರ್ಥ ನಿರ್ಣಯ ಪ್ರಕರಣ, ಇದರಲ್ಲಿ 233 ಶಬ್ದಗಳಿಗೆ ಅರ್ಥವನ್ನ ಕೇಶಿರಾಜನು ಸೂಚಿಸಿದ್ದಾನೆ. ಕೇಶಿರಾಜ ಹೇಳಿದ ಕನ್ನಡದ ಅಸಾಧಾರಣ ಲಕ್ಷಣಗಳು ಯಾವುವು ಅಂತಂದ್ರೆ, ಗಮಕ ಸಮಾಸದಿಂ ರಳ ಕುಳ ಕ್ಷಳದಿಂ ಶ್ರುತಿ ಸಯ್ಯ ಸಂಧಿಹಿಂ ಸಮುಚಿತಮಾಗಿ ಬರ್ಪ ಸತಿ ಸಪ್ತಮೀಂ ಸಮ ಸಂಸ್ಕೃತೋಕ್ತಿಂ ವಮಹಪ ಭೇದದಿಂ ವಿರಹಿತಾವ್ಯಯ ಸಂಸ್ಕೃತ ಲಿಂಗದಿಂ ಪದೋತ್ತಮ ಶಿಥಿಲ ದ್ವಿತ್ವದಿಂ ಯತಿ ವಿಲಂಘನದಿಂದ ಅದರಿಲ್ದಲ್ತೆ ಕನ್ನಡಂ ಎಂದು ಕೇಶಿರಾಜನು ಕನ್ನಡದ ಅಸಾಧಾರಣ ಲಕ್ಷಣಗಳನ್ನ ಈ ಒಂದು ಪದ್ಯದಲ್ಲಿ ಹೇಳಿದ್ದಾನೆ. ಇದು 342ನೆಯ ಪದ್ಯ. ಶಬ್ದಮಣಿ ದರ್ಪಣ ಈ ಒಂದು ಕೃತಿಯನ್ನ ಜೆ ಗ್ಯಾರೆಟ್ ಎನ್ನುವರು ಕ್ರಿಸ್ತ ಶಕ 1868ರಲ್ಲಿ ಮೊದಲನೆಯದಾಗಿ ಪ್ರಕಟಗೊಳಿಸ್ತಾರ. ನಂತರ ಕ್ರಿಸ್ತ ಶಕ 1872ರಲ್ಲಿ ರೆವರೆಂಡ್ ಕಿಟಲ್ರು ಗ್ರಂಥವನ್ನ ಪರಿಷ್ಕರಣೆ ಮಾಡಿ ಪ್ರಕಟಗೊಳಿಸ್ತಾರ. ನಂತರ ಕ್ರಿಸ್ತ ಶಕ 1951ರಲ್ಲಿ ಡಿ ಕೆ ಭೀಮಸೇನ್ ರಾಯರು, 1958ರಲ್ಲಿ ಡಿ ಎಲ್ ನರಸಿಂಹಾಚಾರ್ಯರು ಈ ಒಂದು ಶಬ್ದಮಣಿ ದರ್ಪಣವನ್ನ ಪರಿಷ್ಕೃತ ಕೃತಿಯನ್ನ ರಚನೆಯನ್ನ ಮಾಡ್ತಾರು. ನಂತರ ಕರ್ನಾಟಕ ಶಬ್ದಾನುಶಾಸನ, ಈ ಒಂದು ಕರ್ನಾಟಕ ಶಬ್ದಾನುಶಾಸನ ಕಾವ್ಯದಲ್ಲಿ ವ್ಯಾಕರಣ ಕೃತಿಯಲ್ಲಿ 592 ಸೂತ್ರಗಳಿರುವುದನ್ನು ನಾವು ಕಾಣುತ್ತೇವೆ. ಅವನ್ನು 4 ಪಾದಗಳಾಗಿ ವಿಂಗಡಿಸಲಾಗಿದ್ದು, ಮೊದಲನೇ ಒಂದು ಪಾದದಲ್ಲಿ ವರ್ಣಮಾಲೆ, ಲಿಂಗ, ಧಾತು, ಪ್ರತ್ಯಯಗಳು, ಪದ, ಅವ್ಯಯ, ನಿಪಾತ ಮತ್ತಿತರ ಸಂಜ್ಞೆಗಳು ಅಲ್ಲದೆ ಸಂಧಿ ಮುಂತಾದವಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ನಾವು ಕಾಣುತ್ತೇವೆ. ಎರಡನೆಯ ಪಾದದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಎಂಬ 3 ಲಿಂಗಗಳು, ಸಂಸ್ಕೃತ ಶಬ್ದಗಳು, ಕನ್ನಡಕ್ಕೆ ಬರುವಾಗ ಆಗುವ ಪರಿವರ್ತನೆಗಳು, ವಿಭಕ್ತಿಗಳು, ವಚನಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ನಾವು ಎರಡನೆಯ ಪಾದದಲ್ಲಿ ಕಾಣುತ್ತೇವೆ. ಮೂರನೆಯ ಒಂದು ಪಾದದಲ್ಲಿ ಸಮಾಸ, ಸರ್ವನಾಮ, ಜಾತ್ಯೇಕ ವಚನ, ಸಂಖ್ಯಾವಾಚಿ, ತದ್ಧಿತ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ನೋಡುತ್ತೇವೆ. ನಾಲ್ಕನೆಯದರಲ್ಲಿ ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳಿಗೆ ಸಂಬಂಧಿಸಿದ ವಿಚಾರಗಳು ಇವೆ. ಪಾಣಿನಿ, ಪೂಜ್ಯಪಾದ, ಶಾಕಟಾಯನ ಮುಂತಾದವರು ಅನುಸರಿಸಿರುವಂತಹ ಸೂತ್ರ ಪದ್ಧತಿಯನ್ನ ಈ ಒಂದು ಕರ್ನಾಟಕ ಶಬ್ದಾನುಶಾಸನದಲ್ಲಿ ಬಳಸಲಾಗಿದ್ದು, ಈ ಸೂತ್ರಗಳಿಗೆ ಭಾಷಾ ಮಂಜರಿ ಎಂಬ ವೃತ್ತಿಯೂ ಇದೆ. ಮಂಜರೀಯ ಮಕರಂದು ಎಂಬ ವ್ಯಾಖ್ಯೆಯು ರಚಿತವಾಗಿದೆ. ಈ ಕೃತಿಗೆ ಶಬ್ದಾನುಶಾಸನವೆಂದು ಹೆಸರಿಡಲು ಕಾರಣ ಹೇಮಚಂದ್ರ ಮತ್ತು ಶಾಕಟಾಯನರ ಅನುಕರಣೆ ಇರುವುದನ್ನು ನಾವು ಕಾಣುತ್ತೇವೆ. ವಿಷಯ ನಿರೂಪಣೆಯ ಒಂದು ಸಂದರ್ಭ ಪಾಣಿನಿಯ
ಕಾತಂತ್ರ, ಜೈನೇಂದ್ರ, ಶಾಕಟಾಯನ, ಸಾರ್ವಸೌತ ಮೊದಲಾದ ಸಂಸ್ಕೃತ ವ್ಯಾಕರಣ ಒಂದು ಕೃತಿಗಳಿಂದ ವಿಷಯಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಈವರೆಗೆ ನೋಡಿದಂಥ ನಾವು ಎಲ್ಲ ಐದೂ ಕೃತಿಗಳ ಒಂದು ಪ್ರಮುಖ ಸಮಾನ ಅಂಶಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಎಲ್ಲವೂ ಸಂಸ್ಕೃತ ವ್ಯಾಕರಣದಿಂದ ಪ್ರಭಾವಿತವಾಗಿರುವಂಥದ್ದನ್ನು ನಾವು ಕಾಣುತ್ತೇವೆ. ಇನ್ನು ಎರಡನೇದು ಯಾವುದು ಅಂತಂದರೆ, ಸಂಸ್ಕೃತ ಕೃತಿಗಳ ಮಾದರಿಯಲ್ಲಿನ ಈ ಒಂದು ವ್ಯಾಕರಣ ಕೃತಿಗಳು ರಚಿತವಾಗಿವೆ. ಮೂರನೆಯ ಒಂದು ಸಮಾನ ಅಂಶ ಯಾವುದು ಅಂತಂದರೆ, ಕನ್ನಡದ ವಿಶಿಷ್ಟ ಅಂಶಗಳನ್ನು ಗುರುತಿಸಿ ಎಂಬುದು. ಇವು ಸಂಸ್ಕೃತದಿಂದ ಪ್ರಭಾವಿತಗೊಂಡರೂ ಸಹಿತ ಕನ್ನಡದ ವಿಶಿಷ್ಟ ಅಂಶಗಳನ್ನು ಗುರುತಿಸಿವೆ. ನಾಲ್ಕನೇದು ಯಾವುದು ಅಂತಂದರೆ, ರಚನೆಗೆ ಸಂಬಂಧಪಟ್ಟಂತೆ ರಚನೆಗೆ ಆಧಾರವಾಗಿ ಪ್ರಧಾನವಾಗಿ ಪೂರ್ವ ಕವಿ ಕೃತಿಗಳ ಭಾಷೆಯನ್ನು ಸ್ವೀಕರಿಸಿದ್ದರೂ ಪ್ರಚಲಿತದಲ್ಲಿರುವಂಥ ಆಡು ನುಡಿಯನ್ನು ಅಲ್ಲಲ್ಲಿ ಬಳಸಿರುವುದು ಇಲ್ಲಿ ಪ್ರಮುಖ ಒಂದು ಸಮಾನ ಅಂಶ. ಇವು ಹೀಗೆ ಸಂಸ್ಕೃತದ ನೆರಳಿನಲ್ಲಿದ್ದು ತನ್ನ ತನವನ್ನು ಬಿಟ್ಟು ಕೊಡದೆ ಬೆಳೆದು ಬಂದಿರುವಂತಹ ಕೃತಿಗಳು ಯಾವುವು ಅಂತಂದರೆ, ಈ ಮೇಲಿನ ಐದು ವ್ಯಾಕರಣ ಕೃತಿಗಳು. ಇವೆಲ್ಲವೂ ಹಳಗನ್ನಡವನ್ನೇ ಕುರಿತು ರಚಿತವಾಗಿವೆ ಎಂಬುದು ಮತ್ತೊಂದು ಗಮನಾರ್ಹ ಅಂಶ. ಹಳಗನ್ನಡ ಒಂದು ಭಾಷೆಯ ಕುರಿತು ರಚಿತಗೊಂಡಂತಹ ಕೃತಿಗಳಾಗಿರುವುದರಿಂದ ಇವು ಒಂದು ಮತ್ತೊಂದು ಗಮನಾರ್ಹ ಅಂಶ ಅನಿಸುತ್ತದೆ. ಶಾಕಟಾಯನನ ಶಬ್ದಾನುಶಾಸನ ವ್ಯಾಕರಣ ಕೃತಿಯಿಂದ 50ಕ್ಕಿಂತ ಹೆಚ್ಚು, ಪಾಣಿನಿಯ ಅಷ್ಟಾಧ್ಯಾಯದಿಂದ ಸುಮಾರು 36, ಶರ್ವವರ್ಮನ ಕಾತಂತ್ರ ವ್ಯಾಕರಣದಿಂದ 6, ನರೇಂದ್ರ ಆಚಾರ್ಯರ ಅಥವಾ ಅನುಭೂತಿ ಸ್ವರೂಪಾಚಾರ್ಯನ ಸಾರಸ್ವತ ವ್ಯಾಕರಣದ 2-3 ಸೂತ್ರಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ರೀತಿ ಭಾಷ್ಯಕಾರಾದಿಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ಕನ್ನಡಕ್ಕೆ ಸಂಬಂಧಿಸಿದಂತೆ ಕವಿರಾಜ ಮಾರ್ಗಕಾರ, ನಾಗವರ್ಮ, ಕೇಶಿರಾಜ ಈ ಮೂರನ್ನು ಇಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಕಾಣುತ್ತೇವೆ. ಎಂ ವಿ ಸೀತಾರಾಮಯ್ಯನವರು ಕೇಶಿರಾಜನು ಕನ್ನಡದ ಪಾಣಿನಿ ಎಂದರೆ ಭಟ್ಟ ಕಳಂಕ ಅಭಿನವ ಪಾಣಿನಿ ಎಂದು ಹೇಳಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಶ್ರೀ ರಾವ್ ಸಾಬ್ ಬಡಿಗೇರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಗಂಟೆ ಅದನ್ನು ಒತ್ತುವುದರ ಮೂಲಕ ನಮ್ಮ ಮುಂದೆ ಬರುವಂತ ವಿಡಿಯೋಗಳ ನೋಟಿಫಿಕೇಶನ್ನು ಪಡೆಯಿರಿ. ಸಲಹೆ ಸೂಚನೆಗಳಿದ್ದರೆ 9743130993 ಈ ಸಂಖ್ಯೆಗೆ ತಿಳಿಸಿ. ನಮಸ್ಕಾರಗಳು.